ರಾಜ್ಯದಲ್ಲಿ ಒಂದು ವರ್ಷಗಳ ಹಿಂದೆ ಸದ್ದು ಮಾಡಿದಂತ ಧರ್ಮ ದಂಗಲ್ ಇದೀಗ ಮತ್ತೆ ತುಮಕೂರಿನಲ್ಲಿ ಆರಂಭ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಜಾತ್ರಾ ಮಹೋತ್ಸವಕ್ಕೆ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಮಾಡೋ ಸಂಪ್ರದಾಯ ತುಮಕೂರಿನ ಜಾತ್ರೆಗೂ ಕೂಡ ಕಾಲಿಟ್ಟಂತ ಕಾಣ್ತಾ ಇದೆ. ಜಾತ್ರೆಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದೆ ಹಿಂದೂಪರ ಸಂಘಟನೆಗಳು. ಜಿಲ್ಲಾಧಿಕಾರಿಗಳಿಗೆ ಹಿಂದೂಪರ ಸಂಘಟನೆಗಳಿಂದ ದೂರು ದಾಖಲಾಗಿದೆ. व्यापार वंदे नावे हमर तड़ीवी अंत डी के बजरंग दल जिला संचालक मंजू भार्गव मन मुखातर मनवी पत्र मुखातर अन्य मतीयरिगे अवकाशवे को नावे हमें स्टापी तड़दिड़ती अंत गमनस्तरी डी के मनवियन सल्ता हिंदू मुखंड बजरंग दल जिला संचालक मंजू भार्गव ಯಾವುದೇ ಕಾರಣಕ್ಕೂ ಜಾತ್ರೆಯಲ್ಲಿ ಅನ್ಯಮತಿಯರಿಗೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರದು ಅನ್ನೋ ಮನವಿ. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹೇಮಂತ್, ಈ ವಿಚಾರ ಅಂದ್ರೆ ಧರ್ಮದಂಗಲ್ ಮುಗಿತು ಮುಗಿತು ಅಂತ ಕಾಣುತ್ತೆ, ಆದರೆ ಚುನಾವಣೆ ಬಂದಂತೆ ಮತ್ತೆ ಹತ್ರ ಆಗ್ತಾ ಇದೆ. ಚುನಾವಣೆಗೆ ಇದಕ್ಕೆ ಸಂಬಂಧ ಇದೆಯಾ ಅಥವಾ ಈ ಧರ್ಮದಂಗಲ್ ಯಾವ ರೀತಿ ಇನ್ನು ಅಲ್ಲಿ ಹೆಚ್ಚಾಗಬಹುದು ತುಮಕೂರು ಕಾಲಿಟ್ಟ ಮೇಲೆ ಅಂತ? ಖಂಡಿತ ಪ್ರಣತ್, ಏನಂತಂದ್ರೆ ಇವರಿಗೂ ಕೂಡ ಜಿಲ್ಲೆಯಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರು ಕೂಡ ಬಾಂಧವ್ಯದಲ್ಲಿ ಇರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಬಾಬಯ್ಯ ಅನ್ನೋ ಒಂದು ಹಬ್ಬದ ಮೂಲಕ ಏನು ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರು ಕೂಡ ಒಂದೇ ಅನ್ನುವಂಥದ್ದನ್ನ ಸಾರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ತುಮಕೂರು ಜಿಲ್ಲೆಗೆ ಒಂದು ಧರ್ಮದಂಗಲ್ ಆರಂಭವಾಗಿರುವಂಥದ್ದು, ಏನು ಗುಬ್ಬಿಯ ಜಾತ್ರೆ ಏನಿದೆ ಆರಂಭ ಆಯ್ತು ಕಳೆದ ಒಂದು ತಿಂಗಳ ಹಿಂದೆ. ಆ ಒಂದು ಜಾತ್ರೆ ಸಂದರ್ಭದಲ್ಲಿ ಹಿಂದೂ ಹೊರತುಪಡಿಸಿ ಮುಸ್ಲಿಮರಿಗೆ ಯಾವುದೇ ರೀತಿಯ ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಅವರು ಒಂದಷ್ಟು ಮನವಿಯನ್ನ ಸಲ್ಲಿಸಿದ್ರು ತಹಸೀಲ್ದಾರ್ ಅವರಿಗೆ, ಡಿಸಿ ಅವರಿಗೆ. ಅದಾದ ಬಳಿಕ ಈಗ ಏನು ಮುಂದಿನ ತಿಂಗಳು 7ನೇ ತಾರೀಕು ಮತ್ತೆ 8ನೇ ತಾರೀಕು ದೇವರಾಯಂದುರ್ಗ ಜಾತ್ರೆ ಇದೆ, ಮಧುಗಿರಿಯ ಜಾತ್ರೆ ಇದೆ. ಈ ಎಲ್ಲಾ ಜಾತ್ರೆಗಳು ಏನು ಧಾರ್ಮಿಕ ಇಲಾಖೆಗೆ ಒಳಪಡುವಂತ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಏನು ಹಿಂದೂ ಧರ್ಮೀಯರನ್ನ ಹೊರತುಪಡಿಸಿ ಉಳಿದ ಯಾವುದೇ ಧರ್ಮೀಯರಿಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದನ್ನ ಈಗ ಮನವಿಯನ್ನ ಸಲ್ಲಿಸಿರುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತುಮಕೂರು ತಹಸೀಲ್ದಾರ್ ಅವರಿಗೆ. ಇಲ್ಲಿ ಒಂದ್ ಕಡೆ ನೋಡುವಂಥದ್ದಾದ್ರೆ ಏನು ಹಿಂದೂಗಳಿಗಿಂತ ಹೆಚ್ಚಾಗಿ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಮುಸ್ಲಿಮರೇ ಹೆಚ್ಚು ಕಾಣ್ತಾ ಇದ್ರು. ಆದ್ರೆ ಅವರಿಗೆ ಏನು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬಾರದು, ಹಿಂದೂಗಳು ಮಾತ್ರ ವ್ಯಾಪಾರ ಮಾಡಲೇಬೇಕು ಅಂತ ಹೇಳಿರುವಂಥದ್ದು. ಮತ್ತೆ ಏನು ಜಾತ್ರೆ ನಡೆಯುವಂತ 100 ಮೀಟರ್ ಅಂತರದ ಒಳಗಡೆ ಯಾವುದೇ ಈ ಮುಸ್ಲಿಂ ಅಥವಾ ಅನ್ಯ ಧರ್ಮೀಯರಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಹೋರಾಟಗಾರರು ಮತ್ತೆ ಬುದ್ಧಿವಂತರು ಅವ್ರು ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಹಿಂದೂ ಮತ್ತೆ ಮುಸ್ಲಿಂ ಧರ್ಮಗಳು ಎರಡೂ ಕೂಡ ಈವರೆಗೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಒಂದಾಗಿ ಏನು ಸಮಾಜ ಕಾರ್ಯಗಳನ್ನ ಮಾಡ್ತಾ ಇತ್ತು ಮತ್ತೆ ಜಾತ್ರೆಗಳನ್ನ ಮಾಡ್ತಾ ಇತ್ತು. ಈಗ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಈ ಎರಡೂ ಧರ್ಮಕ್ಕೆ ಏನು ಕುತ್ತು ತರುವಂತ ಕೆಲಸ ಆಗ್ತಾ ಇರುವಂತದ್ದು. ಇದು ಒಂದು ರೀತಿಯಾಗಿ ಧರ್ಮದಂಗಲ್ಗೆ ಕಾರಣ ಆಗುವಂತ ಸಾಧ್ಯತೆಗಳಿರೋದ್ರಿಂದಾಗಿ ಇದನ್ನ ಪ್ರೊಸೀಡ್ ಮಾಡಬೇಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಏನು ವಿಶ್ವ ಹಿಂದೂ ಪರಿಷತ್ ಈ ಒಂದು ಏನು ಮನವಿಯನ್ನ ಸಲ್ಲಿಸಿದೆ, ಈ ಮನವಿಯನ್ನ ಪುರಸ್ಕಾರ ಮಾಡಬೇಕು, ಯಾವುದೇ ಕಾರಣಕ್ಕೂ ಅನ್ಯ ಧರ್ಮೀಯರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒತ್ತಡವನ್ನ ಏರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಣೋದ್. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.